PCOS ಅಥವಾ PCOD ಇರುವಾಗ ಸ್ಟ್ರೆಸ್ ಮಾಡ್ಕೋಬೇಡಿ, ಯಾವಾಗಲೂ ಸ್ಟ್ರೆಸ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಒತ್ತಡ ತಗೋಬೇಡಿ. ಯಾಕೆ ಒತ್ತಡ ತಗೋಬಾರ್ದು? ಅದರ ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡಿ. ನೀವು ತುಂಬ ಸ್ಟ್ರೆಸ್ ಮಾಡಿಕೊಂಡಾಗ ನಿಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅಂತನ್ನುವಂಥ ಒಂದು ಹಾರ್ಮೋನ್ ಬರುತ್ತೆ. ಯಾವಾಗ ತುಂಬ ಕಾರ್ಟಿಸೋಲ್ ಹಾರ್ಮೋನ್ ಬರುತ್ತೆ ಆವಾಗ ನಿಮಗೆ ನಿದ್ದೆ ಕೆಡ್ತೀರ. ಯಾವಾಗ ನಿಮಗೆ ನಿದ್ದೆ ಬರೋದಿಲ್ಲ ಸರಿಗೆ, ಮತ್ತೆ ನಿಮಗೆ ಕಾರ್ಟಿಸೋಲ್ ಹಾರ್ಮೋನು ಜಾಸ್ತಿ ಆಗುತ್ತೆ. ಸೊ ಇದೊಂಥರ ವಿಷವೃತ್ತದ ಥರ. ಈ ಥರ ನಿಮ್ಮ ದೇಹದಲ್ಲಿ ತುಂಬ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಿಗೆ ಆದಾಗ ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತೆ. ಹಾಗೆಯೇ ಈ ಕಾರ್ಟಿಸೋಲ್ ಹೆಚ್ಚಿಗೆ ಆದಾಗ ನಿಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ. ಇನ್ಫ್ಲಮೇಷನ್ ಹೆಚ್ಚಾಗ್ತಿದ್ದಾಗೇ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಲೆವೆಲ್ಲು ನಿಮ್ಮ ರಕ್ತದಲ್ಲಿ ಜಾಸ್ತಿ ಆಗುತ್ತೆ. ಇದೆಲ್ಲ ಒಟ್ಟಿಗೆ ಸೇರಿಕೊಂಡು ಜಾಸ್ತಿ ಮೇಲ್ ಹಾರ್ಮೋನ್ ಅಥವಾ ಗಂಡಸರ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಆದ್ದರಿಂದ ದಯವಿಟ್ಟು ನೀವು ಎಷ್ಟಾಗುತ್ತೆ ಅಷ್ಟು ದಯವಿಟ್ಟು ಸ್ಟ್ರೆಸ್ ಮಾಡ್ಕೋಬೇಡಿ, ಆದಷ್ಟು ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿಕೊಳ್ಳಿ. ಇದೇ ಥರ ನಿಮಗೆ ಈ PCOS ಅನ್ನು ಕಮ್ಮಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ತಿಳಿಬೇಕಂತಂದರೆ ನನ್ನ ಒಂದು ಉಚಿತ ಮಾಸ್ಟರ್ ಕ್ಲಾಸ್ ಇದೆ, ಅದಕ್ಕೆ ನೀವು ಜಾಯಿನ್ ಆಗಿ, ಆ ಜಾಯಿನ್ ಆಗೋ ಲಿಂಕು ನನ್ನ ಪ್ರೊಫೈಲಲ್ಲಿದೆ.